ನಮಸ್ಕಾರ ಎಲ್ಲರಿಗೂ. ನಾನಿವತ್ತೊಂದು ಪಾಸ್ತಾ ಅಂತಂದು, ಇದು ಈಸಿ ಉಂಟು ಮೆಥಡ್, ಏನು ವೈಟ್ ಸಾಸ್ ಏನು ಹಾಕಿ ಅಲ್ಲ, ನಮ್ಮದು ಇಂಡಿಯನ್ ಸ್ಟೈಲಲ್ಲಿ ಒಂದು ಪಾಸ್ತಾ ಹೇಗೆ ಮಾಡೋದಂತೇಳಿ ನಾನು ನಿಮಗೆ ಒಂದು ತೋರಿಸ್ಕೊಡ್ತಾ ಇದ್ದೇನೆ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಒಳ್ಳೆಯದಾಗ್ತದೆ. ಇದು ಟೇಸ್ಟ್ ನೀವು ಮಾಡಿ ನೋಡಿ, ಖಾರ ಉಂಟು, ಹುಳಿ ಉಂಟು, ಸ್ವಲ್ಪ ಸಾಸು ಹಾಕ್ತೀನಿ ಇದಕ್ಕೆ ಮಾತ್ರ, ವೈಟ್ ಸಾಸ್ ಅಲ್ಲ. ಮತ್ತು ಒಳ್ಳೆಯದಾಗ್ತದೆ, ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ತಕ್ಕ ಮಾಡ್ಬೋದು, ಸಾಯಂಕಾಲ ಮಕ್ಕಳು ತಿಂಡಿಗೂ, ದೊಡ್ಡವರು ಇದನ್ನು ಲೈಕ್ ಇಷ್ಟಪಟ್ಟು ತಿಂತಾರೆ. ಈ ಪಾಸ್ತಾ ಹೇಗೆ ಮಾಡೋದಂತ ನಾನು ನಿಮಗೆ ಹೀಗೆ ತೋರಿಸಿಕೊಡ್ತೀನಿ. ಬೇಗ ಕೂಡ ಆಗ್ತದೆ, ಪಾಸ್ತಾ ಬೇಯಿಸೋದು ಮಾತ್ರ. ವೆಜಿಟೇಬಲ್ಸ್ ಮತ್ತು ಕ್ಯಾರೆಟ್ ಮತ್ತು ನಾನು ಇದರಲ್ಲಿ ಕ್ಯಾಪ್ಸಿಕಾನ್ ವೆಜಿಟೇಬಲ್ಸ್ ಎರಡನ್ನು ಇದರಲ್ಲಿ ಆನಿಯನ್ ಹಾಕಿದ್ದೇನೆ. ಇದು ಮೂರೇ, ಆನಿಯನ್ ಕೂಡ ವೆಜಿಟೇಬಲ್ಸ್ ಆಗ್ತದೆ. ಸೊ ಈ ಥರ ಪಾಸ್ತಾವನ್ನು ಹೇಗೆ ಮಾಡೋದಂತ ನಾನು ನಿಮಗೆ ರೆಸಿಪಿಯನ್ನು ಹೀಗೆ ತೋರಿಸಿಕೊಡ್ತೇನೆ. ನಾನೀಗ ಪಾಸ್ತಾ ಹೇಗೆ ಮಾಡೋದಂತ ಹೇಳ್ತೇನೆ. ಇಲ್ಲಿ ನಾನೊಂದು 4 ಲೋಟೆಯಷ್ಟು ನೀರು ತಗೊಂಡಿದ್ದೇನೆ ಪಾಸ್ತಾ ಬೇಯಲಿಕ್ಕೆ. ಇದು ನಾನು ಮ್ಯಾಕ್ರೋನಿ ಪಾಸ್ತಾ ಎಲ್ಲ ಹೇಳ್ತಾರೆ ಸೇಮ್ ಅದು, ನಾನು MTR-ನವರದ್ದು ಒಂದು 200 grams ಈ ಥರ ಬರ್ತದೆ ಪಾಸ್ತಾ ಪ್ಯಾಕೆಟ್ ಸಿಗ್ತದೆ. ನಾನು MTR ತಗೊಂಡಿದ್ದೇನೆ. ಈಗ ನಾನು ಪಾಸ್ತಾ ಬೇಯಿಸ್ಬೇಕು ಸುರಿಗೆ, ಅದನ್ನು ನೀರಲ್ಲಿ ಒಂದು 10 minutes ಬೇಯಿಸಿ ಬಸಿಬೇಕು. ನಾವು ಬಸ್ದ ನಂತರ ನಾವು ಎಲ್ಲ ಅದಕ್ಕೆ ವೆಜಿಟೇಬಲ್ ಎಲ್ಲ ಹಾಕ್ಲಿಕ್ಕೆ, ಈ ಥರ ಮಾಡಿದರೆ ಪಾಸ್ತಾ ಎಲ್ಲರೂ ತಿಂತಾರೆ. ನಾನು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ತೇನೆ, 1/4 tablespoon, ಮತ್ತು 1 tablespoon ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ಪಾಸ್ತಾ ಸ್ಟಿಕ್ ಆಗಬಾರ್ದಲ್ಲ ಒಂದಕ್ಕೊಂದು, ಅದಕ್ಕಾಗಿ 1 tablespoon ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ನೀರು ಕುದಿ ಬಂದ ಕೂಡಲೇ ಪಾಸ್ತಾ ಹಾಕ್ತೇನೆ. ನೀರೀಗ ಕುದಿ ಬಂತು ನೋಡಿ, ನಾನೀಗ ಪಾಸ್ತಾ ಹಾಕ್ತೇನೆ. ಇದು 2 ಲೋಟ ಪಾಸ್ತಾ ಉಂಟು, 200 grams. ಇದನ್ನು ಒಂದ್ಸಲ ಮುಚ್ಚುವ, ಇನ್ನು 5 ನಿಮಿಷ ಬೇಯಿಸಿದ್ರೆ ಸಾಕು. ಹೈ ಫ್ಲೇಮಲ್ಲೇ ಗ್ಯಾಸ್ ಇಡೀರಿ. ಈಗ ಇದನ್ನು ಒಂದು 5 ನಿಮಿಷ ಬೇಯಿಸಿ ಮತ್ತೆ ನೀರು ಬಸಿಬೇಕಿದ್ರದ್ದು. ಪಾಸ್ತಾವನ್ನು ನಾನು 5 ನಿಮಿಷ ಬೇಯಿಸಿದ್ದೇನೆ ಸಾಕು. ಈಗ ಅದು ನೀರನ್ನು ನಾನೀಗ ಬಸಿತೇನೆ. ನೋಡಿ, ನಾವು ಈ ಥರ ಬಸಿದು ಈಗ ಪಾಸ್ತಾವನ್ನು ಸಪ್ರೇಟ್ ಇಡುವ. ನಾನೀಗ ವೆಜಿಟೇಬಲ್ಸ್ ಎಲ್ಲ ತೋರಿಸ್ತೇನೆ. ನಾನೀಗ ಒಂದು ಪಾಸ್ತಾ ಮಾಡಲಿಕ್ಕೆ ಬಣಲೆ ಇಟ್ಟಿದ್ದೇನೆ, ಅದರಲ್ಲಿ 3 tablespoon ಕುಕ್ಕಿಂಗ್ ಆಯಿಲ್ ಹಾಕಿದೆ. ಎಣ್ಣೆ ಕಾದ ಕೂಡಲೇ ನಾನು 2 onion ಉದ್ದಕ್ಕೆ ಹೆಚ್ಚಿ ಹೀಗೆ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಈಗ ತರಕಾರಿ ನಾನು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಹಾಕೋದು. ಇದನ್ನು ಚೂರು ಫ್ರೈ ಮಾಡುವ, ಅದರೊಟ್ಟಿಗೆ ಎಲ್ಲ ಕೆಲವು ಹಾಕ್ಲಿಕ್ಕೆ ಹಾಕ್ತಾ ಹೋಗ್ತೇನೆ, ತೋರಿಸ್ತೇನೆ ನಿಮಗೆ. ನಾನು ಇದನ್ನು ಚೂರು ಆನಿಯನನ್ನು ಹೈ ಫ್ಲೇಮಲ್ಲೇ ಫ್ರೈ ಮಾಡಿ ಚೂರು ಹಸಿ ವಾಸನೆ ಹೋಗಲಿ. ಇದು ಎಲ್ಲರೂ ದೊಡ್ಡವರಿಗೂ ಆಗ್ತದೆ, ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಆಗ್ತದೆ, ಸಾಯಂಕಾಲ ತಿಂಡಿಗೂ ಆಗ್ತದೆ, ನಿಮಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಇದು. ಈಗ ನಾನು 2 tablespoon ಗಾರ್ಲಿಕ್ಕನ್ನು ಸಣ್ಣಗೆ ಹೆಚ್ಚಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ ಇದಕ್ಕೆ. ಮತ್ತು 1 ಹಸಿಮೆಣಸನ್ನು ಸಣ್ಣಗೆ ಹೆಚ್ಚಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಇದೆಲ್ಲ ಒಂದು 2 ನಿಮಿಷ ಹಸಿ ವಾಸನೆ ಹೋಗೋದವರೆಗೆ ಫ್ರೈ ಮಾಡುವ. ನಾವೀಗ 1 tablespoon ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಇದಕ್ಕೆ. ಈಗ ಸ್ವಲ್ಪ ಗ್ಯಾಸ್ ಫಿಲ್ ಮಾಡಿ, ಅದು ಯಾಕೆ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಕುದೀತದೆ ಪೇಸ್ಟ್, ಅದು ನೀರಿನ ಅಂಶ ಇರ್ತದಲ್ಲ. ಇನ್ನೊಂದು 1 ನಿಮಿಷ ಫ್ರೈ ಮಾಡುವ. ಈಗ ನಾನು ಮಿಕ್ಸಿ ಜಾರಲ್ಲಿ 2 ಟೊಮೆಟೊವನ್ನು ಪ್ಯೂರಿ ಮಾಡಿ ತಂದಿದ್ದೇನೆ, ಖಾಲಿ 2 ಟೊಮೆಟೊ ಸಣ್ಣ ಟೊಮೆಟೊದ್ದು ಪೇಸ್ಟ್ ಮಾಡಿ ತಂದಿದ್ದೇನೆ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ವಾಸನೆ ಹೋದ ಕೂಡಲೇ ನಾನು ಈ ಟೊಮೆಟೊ ಪ್ಯೂರಿ ಹಾಕ್ತೇನೆ. 2 ಟೊಮೆಟೊ ಉಂಟಿದ್ದಲ್ಲಿ ಏನು ಉಪ್ಪು ಗಿಪ್ಪು ಏನು ಹಾಕಲ್ಲ, ಕ್ಲೀನ್ ಟೊಮೆಟೊವನ್ನು ಮಿಕ್ಸಿಯಲ್ಲಿ ಹಾಕಿದ್ದು. ಇನ್ನೊಂದು 2 ನಿಮಿಷ ಫ್ರೈ ಮಾಡುವ. ಈಗ ನಾನು ಒಂಚೂರು ಉಪ್ಪು ಹಾಕ್ತೇನೆ, ಟೊಮೆಟೊ ಆಗ ಬೇಗ ಬೇಯುತ್ತದೆ. ಯಾಕಂದರೆ ಇನ್ನು ಸಾಸಲ್ಲಿ ಹಾಕಲಿಕ್ಕುಂಟು, ಉಪ್ಪು ಮತ್ತೆ ಕಡಿಮೆ ಹಾಕ್ಬೋದು ಸ್ಟಾರ್ಟಿಂಗ್, ಯಾಕಂದ್ರೆ ಸಾಸಲ್ಲೆಲ್ಲ ಉಪ್ಪು ಇರ್ತದಲ್ಲ. ನಾವು ಬೇಯುವಾಗಲೂ ಪಾಸ್ತಕ್ಕೆ ಉಪ್ಪು ಹಾಕಿದ್ದೇವೆ. ಸೊ ಇದು ನೋಡಿ, ಇದು ಆಗ್ತಾ ಬಂತು. ಈಗ ನಾನು ಉಪ್ಪು ಹಾಕಿದ್ದಲ್ಲ ಟೊಮೆಟೊಕ್ಕೆ, ಈಗ ಅದರದ್ದು ಹುಳಿಯು ಸ್ವಲ್ಪ ಹೋಗಿ ಬ್ಯಾಲೆನ್ಸ್ ಆಗಬೇಕು. 1 tablespoon ಶುಗರ್ ಹಾಕ್ತೇನೆ. ಉಪ್ಪು ಹುಳಿ ಖಾರ ಉಪ್ಪು ಹುಳಿ ಎಲ್ಲ ಹಸಿಮೆಣಸು ಖಾರ ಉಂಟು. ಈಗ ನಾನು
ಒಂದು ಕ್ಯಾಪ್ಸಿಕಾರ್ನ್ ಅನ್ನು ಉದ್ದಕ್ಕೆ ಹೆಚ್ಚಿ ತಂದಿದ್ದೇನೆ ಈ ಥರ, ಅದನ್ನು ಹಾಕ್ತೇನೆ. ಇದನ್ನೊಂದು 2 ನಿಮಿಷ ಬೇಯಿಸುವ ಕ್ಯಾರೆಟ್, ಸಾರಿ ಕ್ಯಾಪ್ಸಿಕನ್ ಅಲ್ಲ ಕ್ಯಾರೆಟನ್ನು, ಸಾರಿ ಮತ್ತೆ ಕ್ಯಾಪ್ಸಿಕನ್ ಹಾಕ್ಲಿಕ್ಕೆ ಉಂಟು. ಈ ಕ್ಯಾರೆಟ್ ಬೇಯಿ, ಕ್ಯಾಪ್ಸಿಕನ್ ಬೇಗ ಬೇಯ್ತದಲ್ಲ, ಕ್ಯಾರೆಟನ್ನು ಉದ್ದಕ್ಕೆ ಹೆಚ್ಚಿದ್ದೇನೆ ನಾನು. ಒಂದು ಕ್ಯಾರೆಟ್ ಯೂಸ್ ಮಾಡಿದ್ದೇನೆ ಈಗ ನೋಡಿ, 2-3 ದಿನ ನಾನು ಕ್ಯಾರೆಟ್ಗೆಲ್ಲ ಹಸಿವಂತೇನೆ. ಈಗ ನಾನು ಕ್ಯಾಪ್ಸಿಕನ್ ಕಟ್ ಮಾಡಿದ್ದು, ಒಂದು ಕ್ಯಾಪ್ಸಿಕನ್ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಅದನ್ನೊಂದು 1-2 ನಿಮಿಷ ಫ್ರೈ ಮಾಡುವ, ಆಗ ಕ್ಯಾರೆಟ್ ಕ್ಯಾಪ್ಸಿಕನ್ ಎಲ್ಲ ಒಟ್ಟಿಗೆ ಫ್ರೈ ಆಗ್ತದೆ, ಬೇಯ್ತದೆ ಕೂಡ. ಈಸಿ ಉಂಟಿದೆ ಮೆಥಡ್, ಮಕ್ಕಳಿಗೆ ಒಳ್ಳೆ ಖುಷಿ ಆಗ್ತದೆ. ಇದನ್ನೊಂದು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ ನಾನು. ಈಗ ನಾನು 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ತೇನೆ. ಏನು ನೀರು ಗೀರಿ ಏನು ಹಾಕಲಿಕ್ಕಿಲ್ಲ, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿದೆ. ಎರಡು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತೇನೆ. 2 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕಿದೆ. ಗ್ಯಾಸ್ ಹೈ ಫ್ಲೇಮಲ್ಲಿ ಉಂಟು. ಈಗ ನಾನು ಗ್ಯಾಸನ್ನು ಸಿಮ್ ಮಾಡಿದೆ. ಈಗ ನಾವು ಉಪ್ಪು ನೋಡುವ, ಇದರದ್ದು ಎಲ್ಲ ಸಾಸ್ ಹಾಕಿ ಆಯಿತು. ಈ ಥರ ಪಾಸ್ತಾ ಮಾಡಿಕೊಡಿ ಮಕ್ಕಳಿಗೆ, ಒಳ್ಳೇದಾಗ್ತದೆ. ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ. ನಾನು ಉಪ್ಪು ನೋಡ್ತೇನೆ, ಕರೆಕ್ಟ್ ಉಂಟು. ಈಗ ನಾನು 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಹಾಕ್ತೇನೆ. ಈಗ ನಾನು ಬೇಯಿಸಿದ ಪಾಸ್ತಾ ಹಾಕಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ 2 ನಿಮಿಷ ಬೇಯಿಸ್ತೇನೆ. ಆಗ ಪಾಸ್ತಾ ರೆಡಿ ನೋಡಿ, ಪಾಸ್ತಾ ಈಗ ರೆಡಿ ಆಯಿತು. ಇದೇ ಥರ ನೀವು ಪಾಸ್ತಾ ಮಾಡಿ ನಿಮ್ಮ ಮನೆಯವರಿಗೆ ಹಾಕಿ. ನಾನು ಇನ್ನೊಂದ್ಸಲ ಒಂದೊಳ್ಳೆಯ ರೆಸಿಪಿ ಒಟ್ಟಿಗೆ ಇನ್ನೊಂದ್ಸಲ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಥ್ಯಾಂಕ್ ಯು, ಬಾಯ್.